ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಿಮ್ಮೆಲ್ಲ ಕ್ವೆಶ್ಚನ್ಸ್ ಆಮೇಲೆ ಆನ್ಸರ್ ಮಾಡ್ತೀನಿ. ದಯವಿಟ್ಟು ಸಾಹೇಬರಿಗೆ ಹೋಗ್ರಿ, ಹೋಗ್ರಿ ಆ ಕಡೆ. ವಿಕ್ಕಿಯಲ್ಲೋ ಅಭಿಮಾನಿ ದೇವರುಗಳು ಶಾಂತ ರೀತಿಯಿಂದ ವರ್ತಿಸ್ಬೇಕು. ಒಬ್ರಿಗೊಬ್ರು ಲವ್ ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ದು ಇದೆಲ್ಲ ನಿನ್ನೆ ಮೊನ್ನೆ ಆದಂಗಿದೆ. ಸೀಟ್ ಕೊಡ್ಬೇಕು ಅಂತ ಫಿಕ್ಸ್ ಆಗಿ ಬಂದ್ಬಿಟ್ಟಿದೀವಿ. ಹಿಂದೆ ಹೆಜ್ಜೆ ಇಡೋ ಮಾತೇ ಇಲ್ಲ. ಹೋಗಿ ಹೋಗಿ ಯಾರು ಕೂಡ ಸರ್ಸಾಡತ್ತೆ. 6 ಅಡಿ ಹೈ ವೋಲ್ಟೇಜ್ ಕರೆಂಟ್ ಅದಾನವ. ನಮ್ಮ ಜಿಲ್ಲೆಯಲ್ಲಿ ಮಕ್ಕಳ ಮೇಲಿನ ಅತ್ಯಾಚಾರ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಹಬ್ಬಬ್ಬ ಅಂದ್ರೆ 2-3 ನಿಮಿಷ ಟಿವಿ ನ್ಯೂಸ್ ಚಾನೆಲ್ ನೋಡ್ಬಿಟ್ಟು ಹಂಗೆ ಸುಮ್ಮನೆ ಆಗ್ಬಿಡ್ತೀವಿ. ಯಾಕೆಂದ್ರೆ ಅವ್ರು ಯಾರು ನಮ್ಮನೆ ಮಕ್ಕಳಲ್ವಲ್ಲ. ಯಾವತ್ತು ನಿನ್ ಮುಖ ನನಗ್ ತೋರಿಸ್ಬೇಡ. ಸಖತ್ತಾಗಿ ಹೇಳ್ದೆ ಕಣೆ. ನಿನ್ ಯೋಗ್ಯತೆಗೆ ಪೊಲೀಸರು ಅಂದ್ರೆ ಜೀವ ಉಳಿಸೋರು ಅಂತ ನಂಬಿದಾರೆ ನಮ್ ಜನ. ಆ ನಂಬಿಕೆಗೆ ಕಳಂಕ ತರಬೇಡಿ ಸರ್. ತಿನ್ನೋ ಅನ್ನ ದಕ್ಕೋ ಪ್ರೀತಿ ಮೊದ್ಲೇ ಹಣೆ ಮೇಲೆ ಬರ್ದಿರುತ್ತೆ. ಅದು ಯಾರಿಗ್ ಸಿಗ್ಬೇಕು ಅಂತಿರುತ್ತೋ ಅವ್ರಿಗೆ ಸಿಗೋದು. ಏಯ್, ನಿಯತ್ತ ಕೇಳಿದ್ರೆ ಹಿಂದೂ ಮುಂದು ನೋಡದೆ ನಾನೇ ಕಳಿಸ್ಕೊಡ್ತಿದ್ನಲ್ಲೇ. ಒಂಥರ ಹಂಗೆ ಅನ್ಕ ಮಚ್ಚ. ಪೊಲೀಸ್ ಡಿಪಾರ್ಟ್ಮೆಂಟ್ ನಿನ್ ಕಾಲಡಿಯಾಗಿರಕದೇ ನೀನ್. ಕಾಕಿನ್ ಕಣ್ಣೆತ್ ನೋಡಿದ್ರು ಉಯ್ತಿರೋ ಹುಚ್ಚೇನು ಹೆಪ್ ಕಟ್ಬಿಡ್ಬೇಕು. ಹಂಗ್ ಮಾಡ್ಬಿಡ್ತೀನಿ.